ನೀರು ಹರಿಸುವ ಆಂದೋಲನಕ್ಕೆ ಜೀವಾದಿ, ಭ್ರಷ್ಟ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ನೀರು ಕೊಡದ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಬೇಕೇ ಬೇಕು ನೀರು, ಬೇಕು ಕೆರೆಗಳಲ್ಲಿ ನೀರಿಲ್ಲ, ಕೆರೆಗಳಲ್ಲಿ ನೀರಿಲ್ಲ, ಕುರಿಗಳಿಗೆ ಬೇವಿಲ್ಲ, ಕುರಿಗಳಿಗೆ ಬೇವಿಲ್ಲ, ಕೆರೆಗಳಲ್ಲಿ ನೀರಿಲ್ಲ, ಕುರಿಗಳಿಗೆ ಬೇವಿಲ್ಲ, ಅಯ್ಯಯ್ಯೋ ಅನ್ಯಾಯ, ಬೇಕೇ ಬೇಕು ನೀರು, ಬೇಕು. ಪ್ರಿಯ ವೀಕ್ಷಕರೇ, ನಾವೀಗ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಮದ್ದೂರಮ್ಮನ ಕೆರೆಯಲ್ಲಿದ್ದೇವೆ. ಮದ್ದೂರಮ್ಮನ ಕೆರೆಯಲ್ಲಿ ಬಣ್ಣದ ನಗರಿ ಚನ್ನಪಟ್ಟಣ ತಾಲೂಕಿನ ಸಿರಿಮೆಯ ಪುತ್ರ ಕಸ್ತೂರಿ ಕನ್ನಡ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ರಮೇಶ್ ಗೌಡ್ರು ಒಂದು ವಾರದ ಹಿಂದೆಯಿಂದ ಚಳುವಳಿಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಕೆರೆಗಳಿಗೆ ನೀರು ಬೇಕು ಅಂತಕ್ಕಂಥ ಚಳುವಳಿಯನ್ನು ಮಾಡ್ತಾ ಇದ್ದಾರೆ. ಇಂದಿಗೆ ಒಂದು ವಾರ ತುಂಬ ಬಂದಿದೆ. ನಿನ್ನೆ ದಿನ ತಾನೇ ಬಹಳಷ್ಟು ಸಹಸ್ರಾರು ಜನ ಇಲ್ಲಿ ನೆರೆದಂಥ ಒಂದು ಕಾರ್ಯಕ್ರಮ ಕೂಡ ನಡೆದಿದೆ. ನಮ್ಮ ಜೊತೆ ಇವಾಗ ಜನಪರ ಕಸ್ತೂರಿ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ರಮೇಶ್ ಗೌಡರಿದ್ದಾರೆ. ಅಷ್ಟೇ ಅಲ್ಲದೆ ನೂರಾರು ಜನ ಕಾರ್ಯಕರ್ತರು, ರೈತ ಬಾಂಧವರು ಕೂಡ ಇದ್ದಾರೆ. ಬನ್ನಿ, ರಮೇಶ್ ಗೌಡರನ್ನ ಮಾತಾಡ್ಸೋಣ. ಸರ್, ಕಳೆದ ಒಂದು ವಾರದಿಂದ ತಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ತಾವು ತಮಗೋಸ್ಕರ ಏನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನಮಗೂ ಕಾಣಿಸ್ತಾ ಇದೆ, ಮತ್ತು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆದರೆ ಈ ಒಂದು ಹೋರಾಟ, ನಿಮ್ಮ ಒಂದು ಈ ನಿರ್ಧಾರ, ಇದು ಎಷ್ಟು ದಿನಗಳ ಒಳಗೆ ಎಷ್ಟು ದಿನಗಳವರೆಗೆ ನಡೀತದೆ ಅಂತ ತಾವು ಹೇಳ್ತೀರಾ? ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಕಾವೇರಿಯ ವಿಚಾರದಲ್ಲಿ ಕಳೆದ 25 ವರ್ಷಗಳಿಂದ ನಿರಂತರವಾದಂಥ ಹೋರಾಟಗಳನ್ನು ಮಾಡಿಕೊಂಡಿದೆ. ಬಹುಶಃ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹೋರಾಟವನ್ನು ಹತ್ತಿಕ್ಕುವಂಥ ಮತ್ತು ಕಳೆದ 8 ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ಬಂದಾದ ಸಂದರ್ಭದಲ್ಲಿ 500 ಹೆಚ್ಚು ವಾಹನಗಳು ಸಿಗ್ಬೋದು, 10,000 ಕೋಟಿ ಹೆಚ್ಚು ನಷ್ಟ ಉಂಟಾಯಿತು. ರೈತರ ಉತ್ಪನ್ನಗಳಾದ ಎಳ್ನೀರಿಗೆ, ಹಾಲಿಗೆ, ರೇಷ್ಮೆಗೆ ಬೆಟ್ಟಾಯಿತು. ಇದಾದ ನಂತರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಸರಿಯಾದಂಥ ಮಾಹಿತಿಯನ್ನು ಕೊಡ್ತದೆ, ದಕ್ಷ ವಕೀಲರನ್ನು ನೇಮಿಸುತ್ತದೆ, ಯಾರು ನೀರಿನ ಹಕ್ಕಿನ ಮೇಲೆ ಸಾಮ್ಯತೆ ಸಾಧಿಸ್ತಾರೆ. ಆದರೆ ಸಿದ್ದರಾಮಯ್ಯ ನೀರಾವರಿ ಸಚಿವರು ಸಂಪೂರ್ಣವಾಗಿ ಈ ವಿಚಾರದಲ್ಲಿ ಇಡುವುದರು ಮತ್ತೆ ಈಗಿನ ಸುಪ್ರೀಂ ಕೋರ್ಟ್ನ ಚಾಟಿ ಬೀಸ್ತಾರೆ ಅಂತ ಒಂದೇ ಒಂದು ಕಾರಣಕ್ಕೆ ಕಾವೇರಿ ಕೊಳ್ಳದ 1,200 ಹೆಚ್ಚು ಕೆರೆಗಳಿಗೆ ನೀರು ಬಿಡದೆ ರೈತರಿಗೆ ಮೋಸ ಮಾಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಶಯ ಬಹಳ ದೊಡ್ಡದು. ಮೈಸೂರಿನ ಮಹಾರಾಜರು ಈ ರಾಜ್ಯದ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಬೇಕು ಅಂತೇಳಿ ತನ್ನ ಮನೆಯ ತನ್ನ ರಾಣಿಯರ ಮೇಲಿದ್ದಂಥ ಒಡವೆಗಳನ್ನು ಆಗಿನ 5 ಲಕ್ಷ ಈಗಿನ ಸುಮಾರು 500 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಮೊತ್ತದ ಒಡವೆಗಳನ್ನು ಬಾಂಬೆಗೆ ಅಡವಿಟ್ಟು ಕೆ ಆರ್ ಎಸ್ ನಿರ್ಮಿಸಿದ ನಿಟ್ಟಿನಲ್ಲಿ ಅದು ತಮಿಳ್ನಾಡಿಗೆ ನೀರು ಬಿಡಲಿಕ್ಕೆ ಇವತ್ತು ಮಾಡ್ತಾ ಇರುವಂಥದ್ದು. ಇವತ್ತು ಸರ್ಕಾರದ ಜನವಿರೋಧಿ ನೀತಿಯಿಂದಾಗಿ ಇವತ್ತು ನಾವು ಕೆರೆಗಳಿಗೆ ಬರಬೇಕಂತ ಸ್ಥಿತಿ ಬಂದಿದೆ. ಎಲ್ಲ ಕಡೆ ಪೊಲೀಸ್ನವರ ಗುಂಡು, ಮಿಲಿಟ್ರಿಯವರ ದಂಡು, ಇಡೀ ರಾಜ್ಯದ ಜನರನ್ನ ಹೋರಾಟಗಾರನ ಹಿಮ್ಮೆಟ್ಟಿಸುವಂಥ ಸ್ಥಿತಿ ನಿರ್ಮಾಣ ಆಗಿ ನಾವು ಕಳೆದ 10 ದಿನಗಳ ಹಿಂದೆ ಈ ಕೆರೆಯಲ್ಲಿ ಜಾನುವಾರುಗಳನ್ನ ಹಿಡ್ಕೊಂಡು ಬಂದು ಕೆರೆಗಳಿಗೆ ನೀರಿಲ್ಲ, ಕುರಿಗಳಿಗೆ ಮೇವಿಲ್ಲ ಅನ್ನುವಂಥ ಒಂದು ವಿಶಿಷ್ಟವಾದ ಆಂದೋಲನ ಮಾಡಲಿಕ್ಕೆ ಬಂದಾಗ 1,000 ಹೆಚ್ಚು ಎಕರೆ ವಿಸ್ತೀರ್ಣವುಳ್ಳಂಥ ಮದ್ದೂರಮ್ಮನ ಕೆರೆಯ ಬಗ್ಗೆ ಕೇಳಿದಾಗ ಬಹುಶಃ ನಾವು ಅಂದ್ಕೊಂಡಿದ್ವಿ 70 ವರ್ಷಗಳ ಇತಿಹಾಸದಲ್ಲಿ 2 ಬಾರಿ ಖಾಲಿಯಾಗದೆ ಅಂತಂದಾಗ ನನಗೆ ಕಣ್ಣು ತುಂಬಿ ಬಂತು. ಇಲ್ಲಿ ನೋಡಿದಾಗ ಹೃದಯ ಒಡೆದು ಹೋಯಿತು. ಆ ಸಂದರ್ಭದಲ್ಲಿ ನಾನು ವರ್ಗರೆ ಹಳ್ಳಿಯ ಸ್ನೇಹಜೀವಿಯ ಗೆಳೆಯರನ್ನು ಹಿಂದಕ್ಕೆ ತಿರುಗಿ ನೋಡಿದೆ. ನಾನು ಟಿ ವಿಯ ಜೊತೆ ಮಾತಾಡ್ತಾ, ಏನಪ್ಪ ಗೆಳೆಯರ ನೀವು ಹೋರಾಟವನ್ನು ಮಾಡ್ತೀರಾ ಅಂತ ಅನ್ನುವಂಥದ್ದನ್ನು ಅವ್ರಿಗೆ ಪ್ರಶ್ನೆ ಮಾಡಿದೆ. ಗೌಡ್ರೆ, ನೀವು ಹೋರಾಟಕ್ಕೆ ಕೂತ್ಕೊಳ್ಳೋದಾದರೆ ನಾವು ಬದ್ಧತೆಯಿಂದ ಇರ್ತೇವೆ ಅನ್ನುವಂಥ ಒಂದು ಮಾತನ್ನು ಸ್ನೇಹಜೀವಿ ಗೆಳೆಯರು ಬಿಡೋದನ್ನು ಮೊಟ್ಟ ಮೊದಲಿಗೆ ಕೊಟ್ಟರು. ಅದಾದ ನಂತರ ಯುವಕರ ಬಗ್ಗೆ ಅನುಮಾನಿಸಿ ನಾನು ಇನ್ನೊಂದಷ್ಟು ಪ್ರಶ್ನೆಗಳನ್ನ ಮಾಡಿ ನಾನು ಈ ಹೋರಾಟಕ್ಕೆ ನೋಡಿದಾಗ ನಾನು ನೊಂದಿದ್ದೀನಿ, ಈ ಹೋರಾಟವನ್ನು ನಾನು ಸತಾಯಗತ ತೊಗೊಂಡು ಹೋಗ್ಬೇಕು ಅಂತಿದ್ದೀನಿ, ನಿಮ್ಮಲ್ಲಿ ಬದ್ಧತೆ ಇದೆಯಾ ಅಂತಂದಾಗ ಎಲ್ಲ ಹುಡುಗರು
ಆ ಮಾತಾಡುವ ಮೊದಲು ಈ ಸಾಮಿಯಾನನ್ನ ಎರಿಸಿ, ನಾನು ಮಾತಾಡಿ ಇಲ್ಲಿ ಕುತ್ಕೊಳ್ಳುವ ಮೊದಲು ಅಡುಗೆ ಪಾತ್ರೆಯನ್ನು ತಂದಿಟ್ಟು, ನಾನು ಮಾತಾಡ್ತಾ ಇದ್ದಂಗೆ ಒಂದು ಗಂಟೆ ಚಿರುವಳಿ ಒಳಗೆ ಅಡುಗೆಯನ್ನು ತಯಾರು ಮಾಡಿ ನಾವು ಮುಟ್ಟಿಗೆ ಒಂದು ದಿನ ಕಳೆದು, ಎರಡು ದಿನ ಕಳೆದು, ಮೂರು ದಿನ ಕಳೆದು ಸರ್ಕಾರದ ಅಧಿಕಾರಿಗಳು ಬಂದಿದೆ. ಆಗ ಮಲಗ್ತೀವಿ, ಮಣ್ಣಾಕಿ ಮುಚ್ಚಿಬಿಡಿ ಅಂತ ಹೇಳಿ ಸುಮಾರು 14 ಗುಂಡಿಗಳನ್ನು ತೆರೆದು ಮಲಗುವಂಥ ಕೆಲಸವನ್ನು ಮಾಡಿ ಮಂಡಿ ಮೇಲೆ ಎದೆ ಮೇಲೆ ಹಾಕಿಕೊಂಡಾಗ ಸಂದರ್ಭದಲ್ಲಿ ತಕ್ಷಣಕ್ಕೆ ತಹಸೀಲ್ದಾರ್ ಮತ್ತು ತಾಲೂಕು ಆಡಳಿತ ಬಂದು ಈ ಒಂದು ನೋವೇನು ನಿಮ್ಮದು ಅಂತ ಮತ್ತೆ ಕೇಳಿದ್ರು. ನಾವು ಹೇಳಿದ್ವಿ, ತಮಿಳ್ನಾಡಿಗೆ ನೀವು ನೀರು ಕೊಡ್ತಾ ಇದ್ದಾರೆ, ಕರ್ನಾಟಕದ ಕೆರೆಗಳನ್ನ ತುಂಬಿಸಿ ಸ್ವಾಮಿ, ಮಂಡ್ಯದ ಕೆರೆಗಳಿಗೆ ನೀರು ಬಿಟ್ಟು ತಮಿಳ್ನಾಡು ಬಿಡಿ ಅನ್ನುವಂಥದ್ದು ಹೇಳಿ ಮತ್ತೇನೋ ಅಧಿಕಾರಿಗಳಿಂದ ಸಬೂಬಾದ ಉತ್ತರ ಬಂತು. ನಮ್ಮ ಹೋರಾಟ ಇಸಿ ನಾಲೆಗೆ ನೀರು ಹರಿಸುವ ತನಕ ಜಗ್ಗೋದಿಲ್ಲ ಅನ್ನುವಂಥ ಒಂದು ಹೋರಾಟವನ್ನು ಮಾಡ್ತಾ ಇದ್ವಿ. ಅದಾದ ನಂತರ ಮೇಸಳ್ಳಿಯ ಮತ್ತು ಚಾಮನಹಳ್ಳಿಯ ಮತ್ತು ನಲಿಕೆರೆ ಮತ್ತು ಇತರ ಈ ಅಚ್ಚುಕಟ್ಟೆ ಪ್ರದೇಶಕ್ಕೆ ಸೇರಿದಂಥ 25 ಹೆಚ್ಚು ಗ್ರಾಮಗಳು, ಪ್ರತಿ ಊರಿನ ಜನ 500 ಹೆಚ್ಚು ಜನ ಇಲ್ಲಿ ಬಂದು ದಿನವೂ ಹೋರಾಟ ಮಾಡ್ಕೊಂಡು ಬಂದರು. ಮೊನ್ನೆ ಎಳ್ನೀರಿಯ ಮಂಡಿಯ ವರ್ತಕರು, ನೌಕರರು, ಕಾರ್ಮಿಕರು, ಆಡಳಿತ ವರ್ಗ ಕೂಡ ಬಂತು. ಅದಾದ ಮೇಲೆ ನನ್ನ ಇವ ಪರಮ ಪೂಜ್ಯ ಗುರುಗಳು, ನನ್ನ ಗುರುಜಿಯವರು ಕೂಡ ಬಂದರು. ನನ್ನ ನಮ್ಮ ನಿರ್ಮಲ ಇವರು ನಂಜಾವಧಿತ್ ಸ್ವಾಮೀಜಿಗಳು ಕೂಡ ಬಂದರು. ನಮ್ಮ ಈ ಶಾಸಕರಾದಂಥ ಡಿ ಸಿ ತಮ್ಮಣ್ಣವರು ಆದಿಯಾಗಿ, ಎಮ್ ಎಲ್ ಸಿ ಡಿ ಎಸ್ ವೀರೇನ್ ಅವರು ಆದಿಯಾಗಿ, ಅನೇಕ ಜನಪರ ರಾಜಕಾರಣಿಗಳು, ಕರ್ನಾಟಕ ರಾಜ್ಯ ರೈತ ಸಂಘದ ಪುಟ್ಟಣ್ಣನವರ ಸದಿ ಸಹಿತ ಮತ್ತು ರಾಮನಗರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ರಾಜೇಶ್ ಅವರು ಕೂಡ ಇಲ್ಲಿ ಭೇಟಿಕೊಂಡಂಥದ್ದು ಮತ್ತು ಅನೇಕ ಜಿಲ್ಲಾ ಪಂಚಾಯತ್ ಸದಸ್ಯರು, ಈ ಭಾಗದ ತಾಲೂಕು ಪಂಚಾಯತ್ ಸದಸ್ಯರುಗಳು, ಸಿಂಸಾ ಬ್ಯಾಂಕ್ನ ನೌಕರರು, ಹೀಗೆ ಸುಮಾರು 200 ಹೆಚ್ಚು ಜನಪ್ರತಿನಿಧಿಗಳು ಇಲ್ಲಿ ಬಂದು ನಾವು ನಿಮ್ಮ ಮೊಟ್ಟೆಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದಾದ ನಂತರ ಚಳುವಳಿಯನ್ನು ದಿಕ್ಕನ್ನು ಬದಲಿಸಬೇಕು ಅಂತೇಳಿ ಇವತ್ತು ಜಿ ಮಾದೇವಿ ಜಿ ಮಾದೇವಿಗಳು ನೀರನ್ನು ಬಿಡಬಾರ್ದು ಅಂತ ಸರ್ಕಾರಕ್ಕೆ ಹೇಳಿ ಅಂತ ಅನ್ನುವಂಥದ್ದು ನಾವು ಹೇಳಿದ್ವಿ. ಅದಾದ ಬಳಿಕ ಪರಮ ಪೂಜ್ಯ ಅನ್ನದಾನೇಶ್ವರ ಸ್ವಾಮೀಜಿಗಳು, ಚುಂಚಗಿರಿ ಮಠದ ಸ್ವಾಮೀಜಿಗಳು ಇಲ್ಲಿ ಬಂದಿದ್ದರು. ಅವರಿಬ್ಬರ ನೇತೃತ್ವದಲ್ಲಿ ಇವತ್ತು ಹೋಳಿ ತೆಗೆಸಿ ನೀರು ನಿಲ್ಲಿಸಿ ಅನ್ನುವಂತಹ ವಿನೂತನವಾದಂತಹ ಹೂಳು ತೆಗೆಯುವಂತಹ ಕಾರ್ಯಕ್ಕೆ ಇವತ್ತು ನಾವು ಮುಂದಾಗಿದ್ದೇವೆ. ಈಗಾಗಲೇ ಬೆಳಗ್ಗೆಯಿಂದ ಸಂಜೆಯವರೆಗೆ 110 ಹೆಚ್ಚು ಟ್ರ್ಯಾಕ್ಟರ್ಗಳು ಇವತ್ತು ಹೂಳನ್ನು ತೆಗೆದು ರೈತರ ಬದುಕು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಒಂದು ಕಡೆ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ, ನೀರು ಸೀನಾದಾಗ ಬಿಡುವವರೆಗೆ 27 ತಾರೀಕು ಇಲ್ಲಿ ನಾಡಿನಾದ್ಯಂತ ಎಲ್ಲ ಜನಪರವಾದಂಥ ನಟರುಗಳು, ನಾಡಪರವಾದಂಥ ರಾಜಕಾರಣಿಗಳು ಯಾರಿಗೆ ದಾನ ನೀಡ್ತಾ ಇದ್ದಾರೆ ಅವತ್ತು ಸರ್ಕಾರದ ಮೇಲೆ ನಾವು ಒಂದು ಒತ್ತಡ ತರುವ ಕೆಲಸ ಮಾಡ್ತಾ ಇದ್ದೇವೆ. ಅಷ್ಟರ ಒಳಗೆ ಇಸಿ ನಾಲೆ ನೀರನ್ನ ಬಿಡಬೇಕು ಅಂತೇಳಿ ನಾನು ಇಡೀ ಮಂಡ್ಯದ ಜನರ ಪರವಾಗಿ ಒಂದು ನೋವಿನ ವಿಚಾರ ಏನಂದ್ರೆ, ಬೆಂಗಳೂರಿನಲ್ಲಿ ಇರ್ತಕ್ಕಂಥ 1.5 crore 80 lakh ಹೆಚ್ಚು ಜನ ಉತ್ತರ ಭಾರತೀಯರು, ಮಾರ್ವಾಡಿಗಳು, ಸಿಂಧಿಗಳು, ಗುಜರಾತಿಗಳು, ತಮಿಳರು ಮತ್ತು ತೆಲುಗರು ಎಲ್ಲರೂ ಬಂದು ಇವತ್ತು ಒಂದು ಠಿಕಾಣಿ ಬಿಡಿದ್ದಾರೆ. ಅವರಿಗೆ ಅತ್ಯಂತ ಒಳ್ಳೆಯ ನೀರನ್ನು ನೀವು ಕೊಡ್ತಾ ಇದ್ದೀರಿ. ಆದರೆ ಇಲ್ಲಿ ಹಳ್ಳಿಗಳನ್ನ ಹೆಣ್ಣು ಮಕ್ಕಳು ಇವತ್ತು ಪರಿತಪಿಸಿ ಹಳ್ಳಿಯ ತೋಟದಲ್ಲಿ ಹೋಗಿ ನೀರು ತರುವಂಥ ಪರಿಸ್ಥಿತಿಗೆ ತಂದೊಡ್ಡಿದ್ದೀರಿ. ಅಂತರ್ಜಲ ಇವತ್ತು 1000 ಹೆಚ್ಚು ಅಡಿ ಕುಸಿತೋಗಿದೆ. ಎಳ್ನೀರು 500 crore ರೂಪಾಯಿನ ವಹಿವಾಟು ಏಷ್ಯಾದಲ್ಲಿ ಪ್ರಥಮವಾಗಿರ್ತಕ್ಕಂಥ ಎಳ್ನೀರು ಮಂಡಿ ಇವತ್ತು ಕುಸಿದೋಗಿ 5 lakh ಎಳ್ನೀರು ಉತ್ಪಾದನೆ ಆಯ್ತಾ ಇದ್ದಿದ್ದು ಇವತ್ತು 50,000 ಬಂದಿದೆ. ಹಾಗೆ ಮೀನುಗಾರರು ತಮ್ಮ ಬದುಕನ್ನು ರೂಪಿಸಿಕೊಂಡು 1000 kg ಮೀನನ್ನು ಹಿಡಿತದಂಥ ಈ ಕೆರೆ ಇವತ್ತು ಬಟಾ ಬಯಲಾಗಿ ಅವರು ಬದುಕನ್ನು ಬೆಂಗಳೂರಿಗೆ ಇವತ್ತು ಗುಳೆ ಹೋಗುವಂಥ ಕೆಲಸ ಆಗಿದೆ. ಹಾಲು ಉತ್ಪಾದನೆ ಕುಂಠಿತಾಗಿದೆ, ರೇಷ್ಮೆ ಸಂಪೂರ್ಣ ನೆಲ ಕಚ್ಚಿದೆ. ಇಡೀ ರೈತರ ಭತ್ತದ ಕಣಜ ಅಂತ ನಾವು ಅಂದ್ಕೊಂಡಿದ್ವಿ, ಮುಂದಿನ ಬಾರಿಗೆ ಮಳೆ ಬಿದ್ದು ಭತ್ತ ಬೆಳೆಯಬಹುದು ಅಂತೇಳಿ ಅವರು ಇವತ್ತು ಭತ್ತವನ್ನು ಮಾರಿದರು. ಇವತ್ತು ಅವ್ರ ಕಣಜ ಬಟಾ ಬಯಲಾಗಿ ಅವ್ರ ಬದುಕು ಅತಂತ್ರ. ಮಂಡ್ಯದ ರೈತರು ಅಂದರೆ ಅವರ ಬದುಕು ಮೇಲ್ನೋಟಕ್ಕೆ ಅಷ್ಟೇ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಬಹುಶಃ 101 ಹೆಚ್ಚು ಜನ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿರೋದು ನೋವಿನ ಸಂಗತಿ. ಸಿದ್ದರಾಮಯ್ಯನ ಸರ್ಕಾರ ಈ ಎಲ್ಲವನ್ನ ಸಂಪೂರ್ಣ ದಾಖಲೆಯನ್ನು ಅವರು ಸುಪ್ರೀಂ ಕೋರ್ಟ್ಗೆ ಹೇಳಬೇಕಾಗಿತ್ತು. ಮೋದಿಯವರು ಮಧ್ಯಸ್ಥಿಕೆ ವಹಿಸಬೇಕಾಗಿತ್ತು.
ಇಲ್ಲಿಂದ ಸುಮಾರು 300 ಕಿಲೋಮೀಟರ್ ಉದ್ದದ ಪಕ್ಕದ ತಮಿಳುನಾಡಿಗೆ ಹೋಗಿ ಅವ್ರನ್ನೂ ಕರೆದು ಈ ರಾಜ್ಯದ ಸ್ಥಿತಿಗತಿ ಹೀಗಿದೆ ಬನ್ನಿ ಅಂತ ಮುಖ್ಯಮಂತ್ರಿಗಳಿಂದ ಕರಿಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯನವರು ಮೊನ್ನೆ ನೀರು ಬಿಟ್ಟ ಸಂದರ್ಭದಲ್ಲಿ ಬಹಳ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಹೌದಾ ಏನಂತೆ ಹೇಗಂತೆ ಹಾರಿಕೆ ಪ್ರಭುತ್ವವನ್ನು ಕೊಡ್ತಾ ಈ ಮಣ್ಣಿನ ಮಕ್ಕಳನ್ನು ಜೀವಂತ ಸಮಾಧಿ ಮಾಡಿಕೊಂಡಿದ್ದಾರೆ. ನಮ್ಮ ಹೋರಾಟ ಇದು ಅತ್ಯಂತ ಕರ್ನಾಟಕದಲ್ಲಿ ವಿನೂತನವಾದಂಥ ಪ್ರಜಾಸತ್ತಾತ್ಮಕವಾದಂಥ ಅಹಿಂಸಾ ಚಳವಳಿಯ ಮಾರ್ಗವಾಗಿ ನಡೀತಾ ಇದೆ. ಇದಕ್ಕೆ ತಂಡೋಪತಂಡವಾಗಿ ಇಡೀ ರಾಜ್ಯದ ಜನ ಇವತ್ತು ಸರಗೋಳಿಂದ ಕೂಡ ಬಂದಿದ್ದರು. ಅವ್ರು ಹೇಳಿದ್ರು ನಮಗೆ ನಟ ಎಸ್ ಅವ್ರನ್ನ, ಶಿವರಾಜ್ಕುಮಾರ್ ಅವ್ರನ್ನ, ಪುನೀತ್ ರಾಜ್ಕುಮಾರ್ ಅವ್ರನ್ನ ಇಲ್ಲಿ ಕರ್ಕೊಂಡು ಬರ್ತೀನಿ, ಇಲ್ಲಿ ನೋಡಿದಾಗ ನನಗೆ ಕಣ್ಣೀರು ಬರ್ತದೆ ಅಂತ ಮಾತನ್ನು ಹೇಳಿದ್ರು. ಆ ಕಾರಣಕ್ಕೆ ಇಡೀ ಮಂಡ್ಯದ ಯಾರು ಇದು ನೋಡ್ತಾ ಇದ್ರು ಎಲ್ಲ ಅಣ್ತಮ್ ಬಂದರು. ನಾವು ಒಂದೊಂದು ದಿನ ಇಲ್ಲಿ ಬರಬೇಕು. ಇನ್ನು ಮೂರು ದಿನಗಳ ಒಳಗೆ ಸುಮಾರು ಸಂಜೆಯ ವೇಳೆಗೆ ಮಹಿಳೆಯರು ತಮ್ಮ ಎಲ್ಲ ಕೆಲಸ ಮುಗಿಸಿ ರಾತ್ರಿ 8 ಗಂಟೆಯಿಂದ 12 ಗಂಟೆಯವರೆಗೆ ಸುಮಾರು 5,000 ಹೆಚ್ಚು ಮಹಿಳೆಯರನ್ನು ಸೇರಿಸಿ ಇಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿ ಸುಪ್ರೀಂ ಕೋರ್ಟ್ಗೆ ಒಂದು ಮನವಿಯನ್ನು ತಮಿಳುನಾಡಿಗೆ ನೀರು ಕೊಡಿ, ಮಧ್ಯರಾತ್ರಿಯಲ್ಲಿ ಆರ್ತನಾದ ಮಾಡ್ತಾ ಇದ್ದೀವಿ ಅಂತೇಳಿ ಮಹಿಳೆಯರದ್ದು ಒಂದು ಸಮಾವೇಶವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಒಟ್ಟಾರೆ ಈ ಹೋರಾಟ ಅತ್ಯಂತ ಗಂಭೀರವಾದಂಥ ಹೋರಾಟ, ಯಾವುದೇ ಪಕ್ಷದ ಮುಖವಾಣಿಯನ್ನು ಯಾವುದೇ ಹಿತಾಸಕ್ತಿಯನ್ನು ನಾವು ಒಳಗೊಂಡಿಲ್ಲ, ಯಾವುದೇ ಓಟಿನ ನೋಟಿನ ರಾಜಕಾರಣಕ್ಕೆ ಒಳಗಾಗಿಲ್ಲ. ಇದು ನೀರಿನ ರಾಜಕಾರಣ ಮಾತ್ರ. ಇದು ನೀರು ಕೊಡಿ ಜಾಗ ಬಿಡ್ತೇವೆ ಅನ್ನುವಂಥ ಹೋರಾಟ. ನಿಮ್ಮ ಮಾಧ್ಯಮಕ್ಕೆ ನಾನು ತುಂಬ ಋಣಿಯಾಗಿರ್ತೇವೆ. ಇಡೀ ನಾಡಿನ ಪರವಾಗಿ ಇಂಥ ಒಂದು ವಾಹಿನಿ ಬಂದು ರೈತನ ಪರವಾಗಿ ನೀವು ಚಿತ್ರೀಕರಣ ಮಾಡಿ ಈ ರೈತನ ಬದುಕನ್ನು ಚಿತ್ರಿಸಲಿಕ್ಕೆ ಮೊಟ್ಟ ಮೊದಲು ನೀವು ಇಲ್ಲಿಗೆ ಬಂದಿರುವಂಥದ್ದಕ್ಕೆ ನಾನು ಇಡೀ ವರ್ಗರಹಳ್ಳಿಯ ಮತ್ತು ಈ ಅಚ್ಚುಕಟ್ಟಿನ ಪ್ರದೇಶದ ಎಲ್ಲ ಜನರ ಸಮಸ್ತರ ಪರವಾಗಿ ನಾನು ಅಭಿನಂದಿಸ್ತೇನೆ. ಹಾಗೆ ಈ ಚಳುವಳಿಯಲ್ಲಿ ಒಂದು ದೊಡ್ಡ ಒಂದು ಶಕ್ತಿ ರೂಪುಗೊಂಡಿದೆ. ಅನೇಕರು ಇಲ್ಲಿಗೆ ಅಡುಗೆ ಮಾಡಿಸ್ಕೊಂಡು ತಂದುಕೊಡುವಂಥ, ಅನೇಕರು ಇಲ್ಲಿ ಮಡಗುವಂಥ ಸಂದರ್ಭದಲ್ಲಿ ನೆರಳು ಮಾಡಿಕೊಡುವಂಥ, ಅನೇಕರು ಜೆ ಸಿ ಬಿಯನ್ನು ಮಣ್ಣು ತುಂಬಿಸಿ ರೈತರಿಗೆ ಹೋಗಲಿ ಅಂತೇಳಿ ಒಂದು ಜೆ ಸಿ ಬಿಯನ್ನು ಒಂದೊಂದು ದಿನ ಕೊಡ್ತಾ ಇದ್ದಾರೆ. ಇವತ್ತು ಗೂಳು ತಗ್ಸಿ ನೀರು ಉಳಿಸಿ ಅನ್ನುವಂಥ ಆಂದೋಲನಕ್ಕೆ ಇವತ್ತು ದಾಂಗುಡಿಯನ್ನು ಇಡ್ತಾ ಇದೆ. ಆ ಕಾರಣಕ್ಕೆ ಎಲ್ಲ ಮಂಡ್ಯ ಜನ ಉಳ್ಳವರು ನಾವು ಈಗಾಗಲೇ ಅಂದ್ಕೊಂಡಿದ್ದೇವೆ. ಇನ್ನು 3 ದಿನಗಳ ಆದಮೇಲೆ ಮಂಡ್ಯಕ್ಕೆ ಒಂದು ಪಾದಯಾತ್ರೆ ಮಾಡ್ತಾಯಿದ್ದೇವೆ. ಒಂದು ಬರ ಪರಿಹಾರ ನಿಧಿಯಾಗಿ ಹೇಗೆ ಮಾಡ್ತಿರೋ ಈ ಕೆರೆ ಉಳೆತ್ತಕ್ಕೆ 1 ರೂಪಾಯಿ 1 ನೋಟಿನ ಚಳುವಳಿಯನ್ನು ನಾವು ಮಾಡ್ತಾ ಇದ್ದೇವೆ. ಯಾರ್ಯಾರು ತಮ್ಮ ಸಕ್ತಾನುಸಾರ ನಾವು ಬರ್ತೇವೆ ಅದನ್ನು ಕೊಡಬೇಕು. ನಿಮ್ಮ ಎದುರಿಗೆ ಅದನ್ನು ಎಣಿಸಿ ಇಷ್ಟು ಹಣವನ್ನು ಬಂದಿದೆ, ಇಷ್ಟನ್ನು ನಾವು ಇದಕ್ಕೆ ವಿನಿಯೋಗಿಸ್ತೀವಿ ಅಂತೇಳಿ ಪಾರದರ್ಶಕವಾಗಿ 1 ರೂಪಾಯಿಯನ್ನು ಕೂಡ ನಾವು ಮುಟ್ಟಿದರೆ ಇದು ಈ ಹಣ ದೇವರ ಹಣ ಅನ್ನುವಂಥ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ ಅಂತ ಸಂದರ್ಭ ಹೇಳ್ತಾ ಎಲ್ಲ ಉಳ್ಳವರು ಜೆ ಸಿ ಬಿಯಿಂದ ಟ್ರ್ಯಾಕ್ಟರ್ಗಳನ್ನ ಕೊಡಬೇಕು ಅಂತೇಳಿ ನಾನು ನಮ್ರವಾಗಿ ವಿನಂತಿ ಮಾಡ್ತೇನೆ. ಪ್ರಿಯ ವೀಕ್ಷಕರೇ, ನೀವು ಈಗ ತಾನೇ ಕೇಳಿದ್ರಲ್ಲ, ಕಸ್ತೂರಿ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ರಮೇಶ್ ಗೌಡರು ತನ್ನ ಅಂತರಾಳದ ಮಾತುಗಳನ್ನು ನುಡಿದಿದ್ದಾರೆ. ಹಾಗೆ ಇಲ್ಲಿ ನಡೀತಾ ಇರ್ತಕ್ಕಂಥ ಚಳುವಳಿಯಲ್ಲಿ ಅವರು ಸ್ವಾರ್ಥಕ್ಕಾಗಿ ಯಾವುದನ್ನು ಬಯಸದೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಲ್ಲಿ ಬಣ್ಣದನಗರಿ ಚನ್ನಪಟ್ಟಣ ತಾಲೂಕಿನ ಪುತ್ರರಾದಂಥ ಅವರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಮದ್ದೂರಮ್ಮನ ಕೆರೆಗೆ ಬಂದು ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಬೇಕಾದ್ರೆ ಅವರು ಎಲ್ಲ ರೈತ ಬಾಂಧವರ ಮಂಡ್ಯ ಜಿಲ್ಲಾ ಎಲ್ಲ ತಾಲೂಕಿನ ಜನತೆಗಳ ಒಂದು ಸೌಲಭ್ಯಕ್ಕಾಗಿ ಅಂತ ನಾವು ತಿಳ್ಕೊಬೇಕಾಗಿ ಬರ್ತದೆ. ಮಂಡ್ಯ ಜಿಲ್ಲೆಯ ಸಮಸ್ತ ನಾಗರಿಕ ಬಂಧುಗಳೇ, ನೀವು ಕೂಡ ಈ ಒಂದು ಚಳುವಳಿಯ ಸಮಾರಂಭಕ್ಕೆ ತೆರಳಿ ಅವರನ್ನು ನೇರವಾಗಿ ಭೇಟಿ ಮಾಡಿ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಕರ್ತವ್ಯದ ಬಗ್ಗೆ ನೀವು ಗಮನ ಹರಿಸ್ಬೇಕು ಅಂತ ನಾವು ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಹಾಗೆ ಇಲ್ಲಿ 14 ಗುಂಡಿಗಳನ್ನು ತೋಡಿ ಅವರು ಎದೆಯ ಮೇಲೆ ಮಣ್ಣಾಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಗುಂಡಿಗಳನ್ನು ನಿಮಗೆ ತೋರಿಸ್ತೀವಿ, ವೀಕ್ಷಿಸೋಣ, ಬನ್ನಿ ನೋಡಿ. ಪ್ರಿಯ ವೀಕ್ಷಕರೇ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸುಮಾರು 14 ಗುಂಡಿಗಳನ್ನು ತೆರೆದು ಆ ಗುಂಡಿಗಳಲ್ಲಿ ಈ ಒಂದು ಚಳುವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ನೇರವಾಗಿ ಅವರೇ ಮಲಗಿ ಅವರ ಮೇಲೆ ಮಣ್ಣು ಮುಚ್ಚಿಸಿಕೊಳ್ಳುವ ಕಾರ್ಯವನ್ನು ನಡೆಸಿದ್ದಾರೆ. ಇದನ್ನು ನೀವು ನೇರವಾಗಿ ನೋಡ್ಬೋದು. ರೆಡಿ ಇದ್ದೀರಾ? ನೀವೇನು ಈ ಸ್ಥಳವನ್ನು ಇವತ್ತು ನೋಡ್ತಾ ಇದ್ದೀರಾ, ಈ ಒಂದು ಜಾಗದಲ್ಲಿ ನಾವು ಇವತ್ತು ಹೂಳೆತ್ತುವ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಈ
ಇರುವಂತಹ ಅಕ್ಕಪಕ್ಕ ಇರುವಂತಹ ನಮ್ಮ ಜೆಸಿ ಓನರ್ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಕಾವಿಗೆ ತಂದು ಇದನ್ನು ಓಡೆತ್ತಿ ನೀರನ್ನು ನಿಲ್ಲಿಸಿ ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ರಾಜ್ಯಾಧ್ಯಕ್ಷರು ಚಾಲನೆ ಕೊಟ್ಟಿದ್ದಾರೆ. ಈ ವಾಹಿನಿ ಮುಖಾಂತರ ಕೇಳ್ಕೊಂಡಿಷ್ಟೇ ಈ ಒಂದು ಸಹಾಯಕ್ಕೆ ತಮ್ಮದಾದ ಕೊಡುಗೆಯನ್ನು ಕೊಡಿ. ನೀವು ಕೂಡ ಉಳ್ಳವರು, ಜೆ ಸಿ ಬಿ ಆಗ್ಬೋದು, ಟ್ರ್ಯಾಕ್ಟರ್ ಆಗ್ಬೋದು, ಕಳಿಸುವ ಮುಖಾಂತರ ಈ ಒಂದು 1000 ಎಕರೆ ಉಳ್ಳಂಥ ಈ ಕೆರೆಯಲ್ಲಿ ಹೂಳೆತ್ತುವಂಥ ಕೆಲಸಕ್ಕೆ ಕೈ ಜೋಡಿಸ್ಬೇಕು ಅಂತ ನಾವು ತಮ್ಮಲ್ಲಿ ಸವಿನಯವಾಗಿ ಕೇಳ್ಕೊತೀವಿ. ಈ ಒಂದು ಹೋರಾಟಕ್ಕೆ ನಿಮ್ಮದು ಕೂಡ ಒಂದು ಎಳ್ಳಷ್ಟು ಸಹಾಯವನ್ನು ನಾವು ಕೇಳ್ತಾ ಇದ್ದೀವಿ. ಏಕೆಂದರೆ ಇಷ್ಟೇ, ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಕೆರೆಗಳಿದೆ ಎಲ್ಲವೂ ಬರಿದಾಗಿದೆ, ನೀರಿಲ್ಲದೆ ಬರಿದಾಗಿದೆ. ಈ ಹೂಳೆತ್ತುವುದರಿಂದ ಕೊನೆಯ ಪಕ್ಷ ಜಾನುವಾರುಗಳಿಗಾಗಲಿ ಹಕ್ಕಿ ಪಕ್ಷಿಗಳಾಗಲಿ ನೀರು ಉಳಿಯಲಿ ಅಂತ ನಮ್ಮ ಉದ್ದೇಶ ಅಷ್ಟೇ. ಆದ್ದರಿಂದ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ, ಎಲ್ಲರೂ ಕೂಡ ಬಂದು ನಮ್ಮ ಕೈ ಜೋಡಿಸಿ ಹೂಳೆತ್ತುವ ಕೆಲಸಕ್ಕೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀವಿ. ನಾವು ಮೊದಲು ನಮ್ಮ ಕೆರೆಯಲ್ಲಿ ಈಗ ನಿಮಗೊಂದು ವಿಶೇಷವನ್ನು ತೋರಿಸ್ತೇವೆ. ಸುಮಾರು 10 ದಿನಗಳಿಂದ ನಡೀತಾ ಇರತಕ್ಕಂಥ ಈ ಚಳುವಳಿಯಲ್ಲಿ ಚಳುವಳಿಯನ್ನು ಮಾಡ್ತಾ ಇರತಕ್ಕಂಥ ಎಲ್ಲ ಕಾರ್ಯಕರ್ತರು ರಾಜ್ಯಾಧ್ಯಕ್ಷರಾದಂಥ ರಮೇಶ್ ಗೌಡ ಅವರ ಜೊತೆ ಇಲ್ಲೇ ವಾಸ್ತವವನ್ನು ಹೂಡಿ ಈ ನಿಟ್ಟಿನ ಹೋರಾಟದ ಚಳುವಳಿಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದಕ್ಕೆ ಎಲ್ಲ ಸಾಕ್ಷ್ಯಾಧಾರಗಳು ಸಮೇತ ಇಲ್ಲಿ ಇದೆ. ಇಲ್ಲಿ ಚಳುವಳಿಯನ್ನು ಮಾಡ್ತಾ ಇರತಕ್ಕಂಥ ಹೋರಾಟಗಾರರಿಗೆ ಖುದ್ದಾಗಿ ಅವರಿಗೆ ಊಟದ ವ್ಯವಸ್ಥೆಯೂ ಕೂಡ ಇಲ್ಲೇ ಎಲ್ಲ ತಯಾರು ಮಾಡ್ಕೊಳ್ತಾ ಇದ್ದಾರೆ. ಅದನ್ನು ಕೂಡ ನೀವು ವೀಕ್ಷಿಸ್ಬೋದು. ಬನ್ನಿ ನೋಡಿ ಪ್ರಿಯ ವೀಕ್ಷಕರೇ, ಇಲ್ಲೇ ಸ್ವತಃ ಅವರಿಗೆ ಉಪಹಾರವನ್ನು ಮಾಡಿ ಎಲ್ಲರಿಗೂ ಇಲ್ಲೇ ಉಪಹಾರವನ್ನು ನೀಡುವುದರ ಮೂಲಕ ಎಲ್ಲರೂ ಕೂಡ ಮನೆ ಮಠಗಳನ್ನು ಬಿಟ್ಟು ಅವರ ಸ್ವಂತ ಕೆಲಸ ಕಾರ್ಯಗಳನ್ನು ತ್ಯಜಿಸಿ ಸುಮಾರು 10 ದಿನಗಳಿಂದ ಮದ್ದೂರಮ್ಮ ತಾಯಿ ಕೆರೆಯ ಸಮೀಪದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಚಳುವಳಿಯನ್ನು ನಡೆಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲಾದ್ಯಂತ ಜನಗಳು ಇನ್ನೂ ಈ ಒಂದು ಕಾರ್ಯಕ್ರಮದ ಸ್ಥಳಕ್ಕೆ ಏನಕ್ಕೆ ಭೇಟಿ ನೀಡಿಲ್ಲ ಅಂತಕ್ಕಂಥ ಒಂದು ಯೋಚನೆಯನ್ನು ನೀವು ಮಾಡಬೇಕಾಗ್ತದೆ. ಹಿಂದೆ ನೀವು ಕೂಡ ಭೇಟಿ ನೀಡಿ ಈ ಒಂದು ಚಳುವಳಿಯ ವಿಶೇಷತೆಯನ್ನು ತಿಳಿದುಕೊಳ್ಳಿ. ನಮ್ಮ ಜೊತೆ ಈ ಚಳುವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಮಲ್ರಾಜ್ ಅವರು ಕೂಡ ಇಲ್ಲಿದ್ದಾರೆ, ಅವ್ರು ಮಾತಾಡ್ತಾರೆ, ಮಾತಾಡ್ಸೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ತಾವು ಇಲ್ಲಿ 10 ದಿನದಿಂದ ಈ ಚಳುವಳಿಯಲ್ಲಿ ಭಾಗವಹಿಸ್ತಾ ಇದ್ದೀರಾ? 10 ದಿನಗಳಿಂದ ಈ ಚಳುವಳಿಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ತಮ್ಮ ಅಭಿಪ್ರಾಯ ಏನು ಸರ್? ಸರ್, ದೇಶಕ್ಕೆ ಅನ್ನ ಕೊಟ್ಟವ್ರು ನಾವು, ನಮಗೆ ಇವರು ಚಿನ್ನ ಕೊಡೋದು ಬೇಡ. ನೀರು ಕೊಡಿ ಸ್ವಾಮಿ. ಈ ದೇಶದಲ್ಲಿ ಈ ದೇಶದ ಜನ ಎಲ್ಲ ತಿಂದು ಮಿಗುವಷ್ಟು ಆಹಾರ ಬೆಳಕೊಡ್ತೀವಿ ಅನ್ನತಕ್ಕಂಥದ್ದು ನಮ್ಮ ಹವಾಲು. ಇವತ್ತು ನಮ್ಮ ಹೆಂಡ್ತಿದ್ದೀರಾ, ಒಂದು ಜೊತೆ ವಾಲೆ ಕೊಡು, ಗದ್ದೆ ನಾಟಿ ಟೈಮು ಅಡ ಮಾಡ್ತೀನಿ ಅಂದರೆ ಕೊಡೋದಿಲ್ಲ. ಈ ರಾಜ್ಯದಲ್ಲಿ ಅತ್ಯಂತ ಅಂದರೆ 100 ಬಾರಿ ಹೇಳಿದ್ರೂ ತಪ್ಪಾಗಲಾರ್ದು ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರಿಗೆ ನಮ್ಮ ಅವರ ಪಾದಕ್ಕೆ ನಮ್ಮ ಶತಕೋಟಿ ನಮಸ್ಕಾರಗಳು. ತಮ್ಮ ಹೊಡಬೇನ ಅಡ ಮಡಗಿ ಕಟ್ಟೆ ಕಟ್ಟಿಸಿದ್ರು. ನಮಗೆ ಹೆಚ್ಚಾದರೆ ನೆರೆ ರಾಜ್ಯದವರು ತಮಿಳ್ನಾಡು, ಇವತ್ತು ನಾವು ರಾಷ್ಟ್ರಪತಿಯನ್ನು ಕಂಡಂಥವರು ತಮಿಳ್ನಾಡಿಂದ, ಅವರು ಎಷ್ಟು ಸಾಧನೆ ಮಾಡಿದ್ದಾರೆ ಅಂದರೆ ನಮಗೆ ಹೊಟ್ಟೆ ಕಿಚ್ಚಿಲ್ಲ. ಸ್ವಾಮಿ, ನಮಗೆ ನೀರು ಕೊಡಿ, ಮಿಕ್ಕದ್ದು ಅವ್ರಿಗೂ ಕೊಡಿ. ಈ ಬರಗಾಲದಲ್ಲಿ ಮಳೆಯೇ ಇಲ್ಲ, ನೀರು ಕೊಡಿ ಅಂತಂದರೆ ಇದೆಂಥ ವಿಪರ್ಯಾಸ. ಸಾಕಷ್ಟು ನೀರುಗಳಾದರೆ ಹಳ್ಳದಲ್ಲಿ ಕೇಳದೇ ಅರ್ಕ ಹೊಂಟೋಯ್ತದೆ ಸ್ವಾಮಿ, ಇದು ನಮ್ಮ ವಿಚಾರ. ಆದರೆ ಕೆರೆಕಟ್ಟೆಗಳಿಗೆ ಜೂನಿಂದ ಈಗ ಜುಲೈಗೆ ಕಾಲಿಡ್ತಾ ಇದ್ದೀವಿ, ಜುಲೈ ಕಾಲಿಟ್ಟರು ಕೂಡ ನೀರು ಕೊಡದೇನೆ ಲಾಠಿ ಏಟ್ಕೊಡ್ತಾ ಇದೆ ಈ ಸರ್ಕಾರ. ನಾವು ಈ ಲಾಠಿ ಏಟ ತಿನ್ಲಾರ್ದೇ ಇರೋ ಸಂಕಟಕ್ಕೆ ಕೆರಗ್ ಬಂದು ಕೂತೀವಿ. ಈ ರಾಜ್ಯ ಸರ್ಕಾರಕ್ಕೆ ಗೌರವ ಅಂತ ಏನಾರ ಇದ್ದರೆ ಈ ರಾಜ್ಯದ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳೇ ಆಗ್ಬೋದು ಬರಲಿಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವರು ಬರಲಿಲ್ಲ, ಅದಕ್ಕೆ ಇಲ್ಲಿ ಸ್ಥಳೀಕರೆಲ್ಲ ಬಂದು ಡಿ ಸಿ ತಮ್ಮಣ್ಣವ್ರು ಇರ್ಬೋದು, ಆನಂದ ಸ್ವಾಮೀಜಿ, ಗುರುಜಿ ಸ್ವಾಮೀಜಿ ಇರ್ಬೋದು, MLC KT ಶ್ರೀಕಂಠೇಗೌಡರು ಇರ್ಬೋದು, ಜಿಲ್ಲಾ ಪಂಚಾಯತಿಯರು ಇರ್ಬೋದು, ಜಿ ಮಾದೇಗೌಡರು ಇರ್ಬೋದು, ಎಷ್ಟು ಜನ ಚಳುವಳಿಗಾರರಿಗೆ ಸಂಪೂರ್ಣವಾಗಿ ಒತ್ತು ಕೊಡ್ತಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ KRS ನೀರು ಬರಬೇಕು, ಇಲ್ಲಿ ನಮಗೆ ದೇವೇಂದ್ರಾಯ ಕರುಣಿಸಿ ಮಳೆ ಆಗಬೇಕು, ಅಲ್ಲಿಗಂಟ ನಾವು ಈ ಕೆರೆಯನ್ನು ಬಿಟ್ಟು ಕದಲೋದಿಲ್ಲ. ಏನಾರ ಈ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಬಂದು ಸ್ಪಂದಿಸಲಿ. ಇಲ್ಲವೇ ಅವ್ರ ಹಣೆ ಬರುವೆ ಇಷ್ಟು ಅಂತ ಕರ್ನಾಟಕದ 175 ತಾಲೂಕು, 224 ವಿಧಾನಸಭಾ ಕಾನ್ಸ್ಟಿಟ್ಯೂಯನ್ಸಿಯ ಎಲ್ಲ ಮತದಾರರು ಕೂಡ ಇವ್ರ ಬಂಗಾರ ನೋಡಾಗದೆ ಇನ್ನೇನು ಮಾಡೋಕ್ಕಾಗೋದಿಲ್ಲ, ನಾಚಿಕೆ ಆದರೆ ಅವ್ರಿಗೆ ಆಗಬೇಕು ಅನ್ನತಕ್ಕಂಥ ವಿಚಾರನ ನಮ್ಮ ಚಳುವಳಿ ಮುಖೇನ ಈ ವಿಚಾರವನ್ನು ಅವರಿಗೆ ಮಾಧ್ಯಮದ ಮುಖೇನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಪ್ರಿಯ ವೀಕ್ಷಕರೇ, ಸ್ಟಾರ್ ಮಂಡ್ಯ TVಯ ಮಂಡ್ಯ ಜಿಲ್ಲಾದ್ಯಂತ ಎಲ್ಲ ಪ್ರಿಯ ವೀಕ್ಷಕರೇ, ದೇವರು ವರವನ್ನು ಕೊಡಲಿಲ್ಲ, ಸರ್ಕಾರವೂ ವರವನ್ನು ಕೊಡಲಿಲ್ಲ, ನಮ್ಮ ಚಳುವಳಿಯನ್ನು ನಾವು ಬಿಡುವುದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಇರ್ತಕ್ಕಂಥ
ಈ ಚಳುವಳಿಯ ಹೋರಾಟಗಾರರಿಗೆ ನಿಮ್ಮೆಲ್ಲರ ಆರೈಕೆ ಆಶೀರ್ವಚನ ಇರಲಿ, ದೇವರ ಅನುಕರಣೆ ಇರಲಿ. ಹಾಗೆ ಈ ಒಂದು ಮುದ್ದುರಮ್ಮನ ಕೆರೆಗೆ, ಈ ಚಳುವಳಿಯ ಸಮೀಪಕ್ಕೆ ಹಲವಾರು ಗಣ್ಯಾದಿ ಗಣ್ಯರು, ಚಲನಚಿತ್ರ ನಟರು, ಸ್ವಾಮೀಜಿಗಳು, ಗುರುಶ್ರೀಗಳು ಬಂದು ಭೇಟಿಯನ್ನು ನೀಡಿ ರಾಜ್ಯಾಧ್ಯಕ್ಷರಾದಂಥ ರಮೇಶ್ ಗೌಡರನ್ನವರನ್ನು ಮನವೊಲಿಸಿ ಮಾತಾಡಿ ಎಲ್ಲರಿಗೂ ಸ್ಫೂರ್ತಿಯನ್ನು ತುಂಬಿ ಹೋಗಿದ್ದಾರೆ. ಹಾಗೆ ದೇವರು ವರವನ್ನು ಕೊಡಲಿಲ್ಲ ಅಂದರೆ ದೇವರು ಮಳೆಯನ್ನೇ ಕೊಡ್ತಾ ಇಲ್ಲ ಅಂತ, ಸರ್ಕಾರವೂ ವರವನ್ನು ಕೊಡಲಿಲ್ಲ ಅಂದರೆ ಸರ್ಕಾರ ನಮ್ಮ ಒಂದು ಬೇಡಿಕೆಗಳಿಗೆ ಈಡೇರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ, ಇಂಥದ್ರಲ್ಲಿ ನಾವು ಚಳುವಳಿಯನ್ನು ಬಿಡುವುದಿಲ್ಲ ಅಂತ ನಿಟ್ಟಿಗೆ ಹೋಗಿರ್ತಕ್ಕಂಥ ಈ ಚಳುವಳಿಯ ಹೋರಾಟಗಾರರಿಗೆ ಶುಭವಾಗಲಿ. ಹಾಗೂ ನಮ್ಮ ಸ್ಟಾರ್ ಮಂಡ್ಯ ಟಿವಿಯನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ತಮ್ಮೆಲ್ಲರಿಗೂ ಶುಭವಾಗಲಿ. ನೀವೆಲ್ಲರೂ ಕೂಡ ಈ ಒಂದು ಮಂಡ್ಯ ಜಿಲ್ಲಾದ್ಯಂತ ಈ ಚಳುವಳಿಯನ್ನು ಹಮ್ಮಿಕೊಂಡಿರ್ತಕ್ಕಂಥ ನಿಮ್ಮೆಲ್ಲರ ಹಿತಕ್ಕೆ ಹಮ್ಮಿಕೊಂಡಿರ್ತಕ್ಕಂಥ ಈ ಚಳುವಳಿಗೆ ತಾವೆಲ್ಲರೂ ಭೇಟಿ ಕೊಟ್ಟು ಈ ಚಳುವಳಿಯ ಹೋರಾಟಗಾರರಿಗೆ ಹಾರೈಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು. ಕ್ಯಾಮ್ರಾಮ್ಯಾನ್ ಕಿಫಾಯತ್ ಜೊತೆ, ಮದ್ದೂರು ತಾಲೂಕಿನ ವರದಿಗಾರ ಕೃಷ್ಣಮೂರ್ತಿ, ಸ್ಟಾರ್ ಮಂಡ್ಯ ಟಿವಿ. ಕೆರೆಗೆ ನೀರು ಹರಿಸುವ ಆಂದೋಲನಕ್ಕೆ, ಭ್ರಷ್ಟ ಸರ್ಕಾರಕ್ಕೆ.